ಹೇ ಸೀತಾರಾಮ್ಗೆ ಸ್ವಾಗತ. ನಾನು ಹೀರ ರಾಠೋಡ್. ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರದೊಂದಿಗೆ ಚರ್ಚೆಯನ್ನ ಮಾಡೋದಕ್ಕೆ ಅಂತ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ವೀಕ್ಷಕರೇ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಯಾದಗಿರಿಯ ಕ್ರೈಮ್ ಬ್ರಾಂಚ್ ನಲ್ಲಿ, ಸೈಬರ್ ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ PSI ಪರಶುರಾಮ್ ಅನ್ನಂತವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಸಾವಿಗೆ ರಾಜಕೀಯ ಕೈವಾಡಗಳು ಕೂಡ ಶಾಮೀಲಾಗಿವೆ ಅನ್ನುವಂಥದ್ದು ಅವರ ಕುಟುಂಬಸ್ಥರ ಆರೋಪವಾಗಿದೆ. ಅವ್ರ ಮೇಲೆ ತುಂಬಾನೇ ಒತ್ತಡವನ್ನು ಹಾಕಲಾಗ್ತಾ ಇತ್ತು. ಇನ್ನು ಅವಧಿಗೂ ಮುನ್ನವೇ ಅವರನ್ನ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿತ್ತು ಅಂತ. ಯಾದಗಿರಿ ಬಂದು ಅವರು ಕೇವಲ 7 ತಿಂಗಳಾಗಿದ್ವು, ಒಂದು ವರ್ಷದ ಒಳಗಡೆನೆ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಇದಕ್ಕೆ ಕಾರಣ ಅಲ್ಲಿಯ ಸ್ಥಳೀಯ ಶಾಸಕರು ಬೇರೆಯವರಿಂದ ದುಡ್ಡನ್ನ ಪಡೆದು ಇವರಿಗೆ ಅನಧಿಕೃತವಾಗಿ ಬೇರೆ ಕಡೆ ಪೋಸ್ಟಿಂಗ್ ಕೊಟ್ಟಿದ್ರು ಅಂತ, ವರ್ಗಾವಣೆ ಮಾಡಿಸಿದ್ರು ಅನ್ನುವಂಥದ್ದು ಆರೋಪ. ಸೊ ಆ ಒತ್ತಡಕ್ಕೆ ಸಿಲುಕಿ ಅವರು ಸೂಸೈಡ್ ಮಾಡ್ಕೊಂಡ್ರ ಅಥವಾ ಶಾಸಕರ ಕಡೆ ಅವ್ರು ಯಾರಾದ್ರೂ ಏನೋ ಆತರ ಮುಗಿಸಿದಾರ ಗೊತ್ತಿಲ್ಲ. ಆದ್ರೆ ಕುಟುಂಬಸ್ಥರ ಆರೋಪ ಏನು ಅಂತಂದ್ರೆ ಅವರ ಸಾವಿಗೆ ಶಾಸಕರು ಮತ್ತು ಅವರ ಪುತ್ರ ಇಬ್ಬರೂ ಕೂಡ ಕಾರಣ ಅಂತ. ಇದಕ್ಕೇನು ಹೇಳ್ತೀರಾ ಸರ್? ಅಂದ್ರೆ ಈ ತರಹದ ಪ್ರಕರಣಗಳು ಎಷ್ಟಾಗ್ತಾ ಇರ್ತವೆ ನಮ್ಮ ದೇಶದಲ್ಲಿ, ಉತ್ತರ ಸಿಕ್ಕೋದೇ ಇಲ್ಲ ಇದಕ್ಕೆ ಕೊನೆಗೂ. ಪೊಲೀಸರಿಗೆ ರಕ್ಷಣೆ ಇಲ್ಲದಂಗೆ ಆಗ್ಬಿಟ್ಟಿದ್ದಾರೆ. ಪೊಲೀಸರು ರಕ್ಷಕರು ಅವರಲ್ಲಿ ಎರಡು ಮಾತಿಲ್ಲ, ಆ ರಕ್ಷಕರು ಮತ್ತೆ ಮೇಲಾಗಿ ಈ ರಕ್ಷಕರಿಗೆ ರಕ್ಷಣೆ ಇಲ್ಲ ಅಂದರೆ ಉಳಿದವ್ರಿಗೆ ಏನು ರಕ್ಷಣೆ ಕೊಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ ಅದ ನೋಡ್ರಿ. ಇದು ಒಮ್ಮೆ ಹಿಂಗೆ ಅನಿಸ್ತದೆ, ನಾನು ಒಮ್ಮೆ ವಿಚಾರ ಮಾಡೋದಕ್ಕೆ ಕುಳಿದಾಗ ಇಲ್ಲಿ ಏನದ, ಈ ದೇಶದಲ್ಲಿ ಏನು ಇಲ್ಲದಪ್ಪ ಇಲ್ಲೇ ಅಂತ. ರಕ್ಷಕರಿಗೆ ರಕ್ಷಣೆ ಇಲ್ಲ, ಬಡವಾಗ ಕೇಳೋರು ಯಾರಿಲ್ಲ, ರಾಜಕಾರಣಿಗಳು ಎಷ್ಟೋ ಭ್ರಷ್ಟಾಚಾರ ಗಂಟೆ ಹೊಡೆದ್ರೆ ಅವ್ರಿಗೊಂದು ಶಿಕ್ಷೆ ಇಲ್ಲ, ಕಣ್ಣಿಗೆ ಕಾಣ್ತಿರ್ತದೆ. ಆದರೆ ಅದು ಸಾಕ್ಷಿ ಇಲ್ಲ ನಿಮ್ಮದು, ಹಿಂದಿನ ಘಟನೆ ನೋಡಿದ್ದೀರಿ ನೀವು. ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಮಗನ ಪ್ರಜ್ವಲನ ಸಲುವಾಗಿ ಮಾತಾಡಿದ್ದು, ಅವ್ರು ಇನ್ನೂ ಆರೋಪಿ ಅಪರಾಧಿ ಅಲ್ಲ. ನೋಡ್ತಾ ಇದ್ವಿ ಅದನ್ನು, ಎಲ್ಲ ಹಂಚ್ತಾ ಇದ್ದೆ ಪೆನ್ ಡ್ರೈವ್ ಮಾಡಿ ನೋಡಿ, ಅವ ಅಲ್ಲವ, ಅವನು ನಾನಲ್ಲ, ನನ್ನ ಮಗ ಅಲ್ಲ ಮಾತಾಡಿದ್ರು. ಅಂದರೆ ಒಬ್ಬ ರಾಜಕಾರಣಿಗೆ ಎಷ್ಟೇ ಭ್ರಷ್ಟ ಆದರೂ ಅವ್ನು ಶಿಕ್ಷೆ ಆಗೋದಿಲ್ಲ. ಒಬ್ಬ ಅಧಿಕಾರಿಗೆ ರಾಜಕಾರಣಿ ಮಾತು ಕೇಳದೆ ಹೋದರೆ ಅವನಿಗೆ ಒಂದು ಕಡೆ ನಿಲ್ಲುವಂಥ ಪರಿಸ್ಥಿತಿ ಬರೋದಿಲ್ಲ. ಮತ್ತು ಇವತ್ತಂತೀವಿ ಟ್ರಾನ್ಸ್ಫರ್ಗೆ ದುಡ್ಡು, ಮತ್ತೊಂದು ದುಡ್ಡು, ಅಪಾಯಿಂಟ್ಮೆಂಟ್ ದುಡ್ಡು, ದುಡ್ಡು ದುಡ್ಡು ದುಡ್ಡು, ದುಡ್ಡು ಇಲ್ಲದೆ ಯಾವುದಿಲ್ಲ. ಏನು ನೋಡ್ರಿ, PSI ನಾನು ಇನ್ನೂ ಸ್ಕ್ಯಾನರ್ ಅದ, ನೀವು ಗೊತ್ತದ PSI ಆಯ್ಕೆ ಮಾಡಿಸೋದ್ರಲ್ಲಿ ಏನು ಹಾಕು ಅಂತ. ಆ ಸ್ವತಃ DYSP ನೋ SP ನೋ ಅವ್ರು ಏನು ಗದ್ದಲ ಮಾಡಿದ್ರು ದೆಹಲಿ, ಇದರಲ್ಲೇ DGP ನೋ ಆಯ್ಕೆ ಮಾಡುವಲ್ಲಿ ಇವೆಲ್ಲ ನೋಡಿದಾಗ ಇವತ್ತು ಯಾವುದೇ ಡಿಪಾರ್ಟ್ಮೆಂಟ್ ಇರಲ್ಲ, ಕರ್ನಾಟಕದ ಸರ್ಕಾರಿ ಇಲಾಖೆ ಯಾವುದೇ ಇರಲಿ, ಅಲ್ಲಿ ದುಡ್ಡು ಇಲ್ಲದೆ ಯಾವುದು ವ್ಯವಹಾರ ಆಗೋದಿಲ್ಲ. ಇದು ಮೊದಲಂತೆ ಫಿಕ್ಸ್ ಆಗಿದೆ. ಅದರಲ್ಲೂ PSI ದುಡ್ಡು ಹೆಚ್ಚು ಬರುತ್ತಿರು ಅಂತ ಕೇಂದ್ರ ಟ್ರಾನ್ಸ್ಫರ್ ಮಾಡ್ಕೊಳ್ಳೋವಾಗೆ ಎಲ್ಲರೂ ಚರ್ಪಡಿಸ್ತಿರ್ತಾರೆ. PSI ಹೆಚ್ಚು ಕಳಿಸ್ಬೇಕು, ಹೆಚ್ಚು ಕಳಿಸ್ಬೇಕು ಅಂತ, ಪ್ರಾಮಾಣಿಕವಾಗಿ ಕಳಿಸ್ಬೇಕು ಅಂತಲ್ಲ, ಹೆಚ್ಚು ಸಿಗ್ತದೆ ನಮಗೆ ತಿನ್ಲಿಕ್ಕೆ ಅಂತೀರಿ. ಈಗ ಏನೋ ಮನೆಯವ್ರ ಪಾಪ ಆರೋಪ ಮಾಡ್ತಾ ಇದ್ದಾರೆ, ಕಳ್ಕೊಂಡಿದ್ದಾರೆ, ಗಂಡನ ಕಳ್ಕೊಂಡಿದ್ದಾರೆ ಅಥವಾ ಅವಳ ಮಕ್ಕಳನ್ನ ಕರ್ಕೊಂಡಿದ್ದಾರೆ, ತಂದೆ ತಾಯಿಗಳು, ಅವ್ರು ಆರೋಪ ಮಾಡೋದು ಸಹಜನ. ಆದರೆ ಯಾವುದೋ ಒಂದು ಸ್ಟೇಷನ್ದಲ್ಲಿ ಇದ್ದರು ಅವರು, ಅದೇನೋ ದುಡ್ಡು ಬರಲಿಕ್ಕಿಲ್ಲ, ಕಡಿಮೆ ಬರ್ತಿರ್ಬೋದು, ಏನೋ ಬರ್ತದೆ, ಆದರೆ ಪೇಮೆಂಟ್ ಇತ್ತಲ್ಲ ಅವ್ರಿಗೆ, ಅವ್ರ ಕುಟುಂಬನ ಜಕ್ಕೊಂಡು ಹೋಗೋದಕ್ಕೆ ಎಲ್ಲ ಅನುಕೂಲಗಳಿದ್ದಾಗ ಅವರು ಈ ಶಾಸಕರಿಗೆ ಎಷ್ಟೊಂದು ಕೊಟ್ಟಿದ್ದಾರೆ, ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಆ ಕೊಟ್ಟು ಟ್ರಾನ್ಸ್ಫರ್ ಆಗುವಂಥದ್ದು ಏನು ಅವಶ್ಯಕತೆ ಇತ್ತು ಅಂತ. ಅಂದರೆ ಯಾಕೆ ಕೊಟ್ಟರು ಅಂದರೆ ಅಲ್ಲಿ ಹೋಗಿ ನಾನು ಗಳಿಸಬಹುದು ಅದ್ರಾಗ ಅನ್ನೋ ಕಾರಣಕ್ಕಾಗಿ. ಮತ್ತು ಆಲ್ರೆಡಿ ಇಡೀ ವ್ಯವಸ್ಥೆ ಏನಾಗಿಬಿಟ್ಟಿದ್ದಪ್ಪ ಅಂದಿರಿ ಅಂದರೆ ಇವತ್ತು ರೀ ಎಲ್ಲ ಕಡೆ ಭ್ರಷ್ಟಾಚಾರ, ನಾವು ಇವತ್ತು ನೌಕರಿ ಸೇರಿದ್ದೀನಿ ನಾಳೆ ಹಾಕ್ಬಿಟ್ಟಿದೆ ಶಾಪು ಅನ್ನುವಂಥ ಮನೋಸ್ಥಿತಿ ಇವತ್ತು ಬೆಳೆದ್ಬಿಟ್ಟದ್ರಿ. ಇದರಿಂದಾಗಿ ಈ ಭ್ರಷ್ಟಾಚಾರ ಮಾಡುತ್ತಿರುವಂಥ ಮಾಡಬೇಕು ಅನ್ನುವಂಥ ಹೈಯರ್ ಅಥಾರಿಟಿ ಇರ್ತಾರಲ್ಲ, ಇವತ್ತಿನ ರಾಜಕಾರಣಿ ಹೈಯರ್ ಅಥಾರಿಟಿ ಹೇಳಿದ್ದಲ್ಲ, ಅವ ಅದನ್ನು ಹೊಡೆದ್ದೇನೆ. ಹಂಗೆ ಎಲ್ಲ ಕಡೆ ನಡೆದಿದ್ರು, ಇದು ಎಲ್ಲ ಕಡೆ ದುಡ್ಡು ಇಲ್ಲದೆ ಏನೂ ಆಗುವುದಿಲ್ಲ ಅನ್ನೋ ಅನ್ನುವಷ್ಟು ಮಟ್ಟಿಗೆ ಆಗಿದೆ. ಇನ್ನು ಸೆಂಟ್ರಲ್ ಗೌರ್ಮೆಂಟದ್ದು PSI ಎಲ್ಲ ಅಲ್ಲಿಯೂ ಸಹಿತ ಅವ್ರು ಎಂದು ಕರಿತಾರೋ ಎಂದಿಲ್ಲೋ ಗೊತ್ತಿಲ್ಲ ಅಂತ. ಯಾಕೆಂದರೆ ಈ ಮೋದಿ ಅವ್ರು ಬಂದ ಮೇಲೆ 10 ವರ್ಷ ಎಷ್ಟು ರಕ್ಷಣೆ ಆಗಿದಾವೆ ಏನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ನೆಲೆಯಲ್ಲಿ ಈಗೇನು ಭ್ರಷ್ಟಾಚಾರ ಬೆಳೆದಕ್ಕೆ ಸ್ವತಃ ನಾವು ಕೊಡೋರು ಕಾರಣ, ಇಸ್ಕೊಳ್ಳೋರು ಅಂತ ಅವರು ಕಾರಣ ಕೊಡ್ತಾರಂತ ವಸೂಲು ಮಾಡೋದಪ್ಪ. ಈಗ ಯಾರೋ ಅವ್ರು ಹೆಚ್ಚು ಕೊಟ್ಟಿದ್ದಾರೆ ಅದಕ್ಕೆ ಅವರು ಆಧಾರದಿಂದ ಹಾಕಿದ್ದಾರೆ. ಇನ್ನು ನಾಳೆ ಅವರು ಏನು ಮತ್ತು ಅವ್ರಿಗೂ ಅಂದರು ಅಂದರೆ ನೀವು ಹೆಚ್ಚು ಕೊಡ್ಬೋ ನಾ ಇಡ್ತೀನಿ ಅನ್ನೋದು ಅಂದಿರಬೇಕು. ಎಲ್ಲ ನಾಚಿಕೆ ಬಿಟ್ಟು ಕೇಳುವಂಥ ವಿಷಯಗಳಾಗಿದ್ದಾರೆ. ಇವತ್ತು ಇವತ್ತು ಸಹಜವಾಗಿ ಜನರು ಮಾತಾಡ್ತಾರೆ, ಜನರು ಜನಸಾಮಾನ್ಯರು ಪಾಪ ಯಾವ ದುಡ್ಡು ತೊಗೊಂಡು ಕೆಲಸ ಮಾಡ್ತಾರಲ್ಲ ಅವ್ನು ಪ್ರಾಮಾಣಿಕ. ಇದು ಇವತ್ತು ಭ್ರಷ್ಟಾಚಾರ ಡೆಫರೇಷನ್ ಬಂದಿದ್ದು ಬಿಟ್ಟದ್ದು ಇವತ್ತು ಜನಸಾಮಾನ್ಯ ಮಾತಾಡುವಂಥದ್ದು.
ಇಂಥ ಪ್ರಸಂಗದಲ್ಲಿ ಅವ 30 ಲಕ್ಷ ತೊಗೊಂಡಿದ್ದಾನೆ ಅನ್ನೋದು ಇವತ್ತಿನೋ ದೊಡ್ಡ ವಿಷಯ ಆಗಿ ಕಾಣಲಿಕ್ಕಂಥದ್ದು ರೀ. ಇಂಥ ಸಾಕಷ್ಟು ನಾಳೆ ತುಂಬ ಇದ್ದಾವೆ. ಪ್ರತಿಯೊಬ್ಬ ಪಿ ಎಸ್ ಐನಿಂದ ಒಂದು ಗತಿ ಅದ ರೀ, ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯಿಂದ ಒಂದು ಗತಿ ಅದ. ಯಾಕಂದ್ರೆ ಇಂಥ ಗತಿಗಳು ಹೆಚ್ಚಿಗೆ, ಯಾಕಂದರೆ ಅಲ್ಲಿ ದುಡ್ಡು ಅನಧಿಕೃತವಾಗಿ ಇಲ್ಲಿಗಲ್ಲ.